రిజల్ట్స్ కమ్ లోపు కనిపిస్తా ఉన్నాయి, బట్ వీసా ప్రాబ్లమ్ అయింది, 3 మంత్స్ వెయిటింగ్. ಎರಡು ವರ್ಷಗಳಿಂದ ಕೋವಿಡ್ ಇತ್ತು, ಅದರಿಂದ ನಮ್ಮ ಹುಟ್ಟುಹಬ್ಬ ಅನ್ನು ಆಚರಣೆ ಮಾಡ್ಕೊಂಡಿದ್ದೀವಿ. ಈ ಬಾರಿ ನಮ್ಮ ಎಲ್ಲ ಕಾರ್ಯಕರ್ತರು ಸರಳವಾಗಿ ಆದರೂ ಮಾಡೋಣ ಅಂದ್ಬಿಟ್ಟು ಹೇಳಿ ಸರಳವಾಗಿ ಇವತ್ತು ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಈ ಸಮಯದಲ್ಲಿ ನಾನು ನನಗೆ ಶುಭ ಕೋರಿದ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಅದೇ ರೀತಿಯಾಗಿ ಇವತ್ತು ಬೆಂಗಳೂರು ನಗರದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಪಕ್ಷ ಕೇಂದ್ರದಲ್ಲಿ ಇರ್ಬೋದು ಇಲ್ಲ ರಾಜ್ಯದಲ್ಲಿ ಇರ್ಬೋದು ಎರಡು ಕಡೆಯೂ ಇವತ್ತು ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇದೆ. ಡಬಲ್ ಇಂಜನ್ ಸರ್ಕಾರ ಇರೋದ್ರಿಂದ ಕರ್ನಾಟಕ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಆಗ್ತಾ ಇದೆ. ಅದೇ ರೀತಿಯಾಗಿ ಇವತ್ತು ನಮ್ಮ ನಾಯಕರಾದಂಥ ನರೇಂದ್ರ ಮೋದಿಯವರು ಈಗಾಗಲೇ ವಿಶ್ವದ ಒಳಗೆ ಪ್ರಸಿದ್ಧವಾದಂಥ ನಾಯಕರಾಗಿದ್ದಾರೆ. ಅವರ ನಾಯಕತ್ವ ಇವತ್ತು ಏನಿದೆ, ಅವರ ನಾಯಕತ್ವದಲ್ಲಿ ಇಡೀ ದೇಶದಲ್ಲಿ ನಮ್ಮ ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇವತ್ತು ಕಾಂಗ್ರೆಸ್ನವರು ಸುಳ್ಳು ಆಪಾದನೆಗಳು ಹೇಳುವ ಮುಖಾಂತರ ನೀಚ ರಾಜಕಾರಣ ಮಾಡಲು ಕೊಟ್ಟಿದ್ದಾರೆ. ನಾನು ಈ ಸಮಯದಲ್ಲಿ DK ಶಿವಕುಮಾರ್ ಅವರನ್ನ ಮತ್ತು ಸಿದ್ದರಾಮಯ್ಯನವ್ರನ್ನ ಕೇಳೋಕ್ಕೆ ಇಚ್ಛೆಪಡ್ತೀನಿ. ನಿಮಗೆ ತಾಕತ್ತಿದ್ದರೆ ಬೆಂಗಳೂರು ನಗರದ ನಿಮ್ಮ MLAಗಳು ನೀವು ಎಲ್ಲನೂ, ಧರ್ಮಸ್ಥಳ ತುಂಬ ದೂರ ಇದೆ, ನಗರ ದೇವತೆ ಅಣ್ಣಮ್ಮ ದೇವಸ್ಥಾನ ಹತ್ರ ಬಂದು, ನಾವ್ಯಾರು ಭ್ರಷ್ಟಾಚಾರ ಮಾಡೋದಿಲ್ಲ, ನಾವ್ಯಾರು ಭ್ರಷ್ಟಾಚಾರ ಮಾಡಲೇ ಇಲ್ಲ, ಮಾಡೋದೂ ಇಲ್ಲ, ಅದ್ಬಿಟ್ಟು ಪ್ರಮಾಣ ಮಾಡಲಿ, ಕಾಂಗ್ರೆಸ್ನವ್ರು ಪರ್ಸೆಂಟೇಜ್ ತಗೊಂಡಲ್ಲ ಅಂತ ಪ್ರಮಾಣ ಮಾಡಲಿ. ಸುಮ್ಮನೆ ಇವತ್ತು ಮುಖ್ಯಮಂತ್ರಿಗಳ ಮೇಲೆ ಇವತ್ತು ಏನು ಆಪಾದನೆ ಮಾಡೋಕೆ ಕೊಟ್ಟಿದ್ದಾರೆ ಅದನ್ನು ನಾವು ಖಂಡಿಸ್ತೀವಿ. ಕರ್ನಾಟಕ ರಾಜ್ಯದ ಜನತೆ ಗೊತ್ತಿದೆ ಕಾಂಗ್ರೆಸ್ನವರು ಸುಮ್ಮನೆ ಈ ರೀತಿ ಹೇಳಿಕೆ ಕೊಡ್ತಾ ಇರೋದು. ಮೇಲ್ಮೇಲೆ ಇರೋದು ಯಾರು, ಸೋನಿಯಾ ಗಾಂಧಿ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಮೇಲ್ಮೇಲೆ ಓಡಾಡ್ತಾ ಇದ್ದಾರೆ. DK ಶಿವಕುಮಾರ್ ಮೊನ್ನೆ ಸೋಮವಾರನೇ ಹೋಗಿ ED ಕಚೇರಿಗೆ ಹೋಗಿ ಬಂದಿದ್ದಾರೆ. ಇವರೆಲ್ಲ ಈಗಾಗಲೇ ಭ್ರಷ್ಟಾಚಾರದಲ್ಲಿ ಜೈಲಿಗೆ ಹೋಗಿ ಬಂದಿರೋರು ನೀತಿ ಪಾಠ ಹೇಳೋಕ್ಕೆ ಕೊಟ್ಟಿದ್ದಾರೆ. ಇದನ್ನು ಖಂಡಿಸ್ತೀವಿ, ಜನನೂ ಖಂಡಿಸ್ತಾರೆ. ಇವ್ರಿಗೆ ಇನ್ನು ಕೆಲವೇ ದಿನಗಳಲ್ಲಿ BBMP ಚುನಾವಣೆ ಬರ್ತದೆ, ಆವಾಗ ಇವ್ರ ಬಣ್ಣ ಬಯಲಾಗುತ್ತೆ. ಮತ್ತು ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಬರ್ತದೆ, BBMP ಆಗಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗಲಿ ಮತ್ತು ಕೇಂದ್ರದಲ್ಲಿ BJPನೇ ಅಧಿಕಾರ ಹಿಡಿಯುತ್ತದೆ. ಕಾಂಗ್ರೆಸ್ನವರು ತಿರುಕಿನ ಕನಸು ಕಾಣ್ತಾ ಇದ್ದಾರೆ, ಅದೆಲ್ಲ ಸಾಧ್ಯ ಇಲ್ಲ ಅಂದ್ಬಿಟ್ಟು ಈ ಸಮಯದಲ್ಲಿ ಹೇಳಕ್ಕೆ ಇಚ್ಛೆ. ಚುನಾವಣೆ ಯಾವಾಗ ಚುನಾವಣೆ ಆದ ನಂತರ BBMP ಚುನಾವಣೆ ಮಾಡೋದಕ್ಕೆ ಸರ್ಕಾರ ಈಗಾಗಲೇ ಡಿಲಿಮಿಟೇಷನ್ ಮಾಡಿಕೊಟ್ಟಿದೆ ಮತ್ತು ವಾರ್ಡ್ ರಿಸರ್ವೇಷನ್ನು ಮಾಡಿಕೊಟ್ಟಿದೆ. ಅವ್ರು ಗೆಲ್ಲೋದಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ಸುಮ್ಮನೆ ಕೇಸಗಳು ಹಾಕ್ಕೊಂಡು ಪ್ರಯತ್ನ ಪಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಅವ್ರಿಗೆ ತಾಕತ್ತಿದ್ರೆ ಅವ್ರು ಹಾಕಿರೋ ಕೇಸುಗಳು ವಾಪಸ್ ತಗೊಳ್ಳಿ, BJP ಚುನಾವಣೆ ನಡೆಸೋದಕ್ಕೆ ರೆಡಿ.